ಏನು COVID-19 ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದೊಂದು ಸಾಂಕ್ರಾಮಿಕ ರೋಗ. ಇದು ಈ ಸಾಂಕ್ರಾಮಿಕ ರೋಗ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ. ಇದನ್ನು ನಾವು ತಡೆಗಟ್ಟುವಲ್ಲಿ ನಾವು ಸಫಲರಾಗಿದ್ದೇವೆ, ಆದರೆ ಇನ್ನಷ್ಟು ಮುಂಜಾಗ್ರತೆ ಕ್ರಮಗಳು ನಾವು ತಗೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಜನಪ್ರತಿನಿಧಿಗಳು, ನಾಗರಿಕರು, ಅಧಿಕಾರಿಗಳು, ಇನ್ನು ಇತರೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲರೂ ಧಾರ್ಮಿಕ ಸಂಸ್ಥೆಗಳು, ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಬೇಕಾಗಿದೆ, ಸಕ್ರಿಯವಾಗಿ ಭಾಗವಹಿಸಬೇಕಾಗಿದೆ, ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕಾಗಿದೆ. ನಾವು ಕರೋನಾನ ಮುಂಜಾಗ್ರತೆಯಾಗಿ ಹೇಗೆ ತಡೆಗಟ್ಟಬಹುದು ಅನ್ನೋದು ಆಲೋಚಿಸಬೇಕಾಗಿದೆ. ಯಾಕಂದರೆ ಪ್ರಿಕಾಷನ್ ಮೆಜರ್ಸ್ ಇಲ್ಲಿ ತಗೋಬೇಕಾಗಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ, ಮುಂಜಾಗ್ರತೆ ಕ್ರಮವೇ ನಾವು ಅದು ಯಾವುದಕ್ಕೆ ಒಂದು ತಡೆಗಟ್ಟುವ ಕ್ರಮ ಆಗುತ್ತೆ. ಯಾವುದೇ ರೋಗ ಬರ್ಬೋದು, ಆ ರೋಗ ಬಂದಿದೆಯಂದರೆ ನಾವು ತಡೆಗಟ್ಟುವಲ್ಲಿ ವಿಫಲರಾಗ್ಬೋದು, ಸಫಲರಾಗಬೇಕು. ಇಂಥ ಸಮಯದಲ್ಲಿ ನಾವು ನಾಗರಿಕರಾಗಿ ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕಾಗಿದೆ, ದೃಢ ಸಂಕಲ್ಪ ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ಆಲೋಚಿಸಬೇಕಾಗಿರೋದು ನಾವು ಬದುಕನ್ನ, ನಾನು ಬದುಕನ್ನ, ಬೇರೆಯವ್ರನ್ನ ಬದುಕೋದಕ್ಕೂ ಬಿಡೋಣ. ಈ ನಮಗೆ ಈ ಘೋಷವಾಕ್ಯದೊಂದಿಗೆ ನಾವಿರಬೇಕು. ಬಂಧುಗಳೇ, ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕು ಪಂಚಾಯತಿ ವತಿಯಿಂದ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕು ನಮ್ಮ ಎಲ್ಲ ನಾಗರಿಕರ ಪರವಾಗಿ, ಎಲ್ಲ ನೌಕರರ ಪರವಾಗಿ ನಾನು ವಿನಂತಿಸಿಕೊಳ್ಳೋದು ಏನೆಂದರೆ, ಈ ಕರೋನಾ ಅನ್ನೋದು ಯಾರೂ ಭಯಪಡಬೇಕಾಗಿಲ್ಲ. ಆದರೆ ನಿರ್ಲಕ್ಷಿಸಿದ್ದೀವಿ ಅಂದರೆ ಮಹಾಮಾರಿ ಅನ್ನೋದು ಇದರಲ್ಲಿ ಯಾವುದೇ ಇದಿಲ್ಲ. ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದು, ಪ್ರತಿಯೊಬ್ಬರು ತಾವು ಓಡಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ. ಮಾಸ್ಕು ಅಂತಂದರೆ ನಮ್ಮ ಸರ್ಜಿಕಲ್ ಮಾಸ್ಕ್ ಹಾಕ್ಬೇಕನ್ನೋದೇನಿಲ್ಲ, ಏನು ಮೂರು ಪದರದ ಮಾಸ್ಕ್ ಏನು ಬರುತ್ತೆ ಅದು ಏನು, ನಾವು ಗಮನವಾಗಿ ಇದು ಮಾಡ್ಕೋಬೇಕು. ಇಲ್ಲಿ ಗಮನಹರಿಸಬೇಕಾಗಿದೆ, ಸಾಮಾಜಿಕ ಅಂತರ ಅನ್ನೋದು ಈಗ ನಮ್ಗೆ ಎಷ್ಟಿದೆ ಅಂತಂದರೆ, ನಾವು ಈ ಸಾಂಕ್ರಾಮಿಕರನ್ನ ತಡೆಗಟ್ಟಬೇಕಂದ್ರೆ ಎಷ್ಟು ಕೋಟಿ ಕೊಟ್ಟರು ಈ ರೋಗ ನಮಗೆ ಬಂದಿದೆಯಂದರೆ ತಡೆಗಟ್ಟೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿವರೆಗೂ ಯಾವುದು ಮದ್ದು ಕಂಡಿಡ್ದಿಲ್ಲ. ಈಗೇನು ಮದ್ದು ಕೊಡ್ತಾ ಇರೋದು ಅದು ಇನ್ನೊಂದು ರೀತಿಯಲ್ಲಿ ಇದೆ, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಹರಡುವ ಹಾಗೆ ಇದು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ ಮದ್ದು ಕಂಡಿಡಿಯೋವರೆಗೂ ನಾವು ಯಾವುದೇ ಕಾರಣಕ್ಕೆ ಯಾರ ಜೊತೆ ಮಾತಾಡೋಣ, ನಾವು ಅಂತರ ಕಾಪಾಡ್ಕೊಳ್ಳೋಣ, ಸೌಜನ್ಯ ರೀತಿ ಮಾತಾಡೋಣ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಪಂಚಾಯತಿ ವತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತಿ ಕಾರ್ಯಪಡೆ ಅಂತ ಮಾಡಿದ್ವಿ. ಈ ಗ್ರಾಮ ಪಂಚಾಯತಿ ಕಾರ್ಯಪಡೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಇರ್ತಾರೆ, ಮತ್ತು ಅಲ್ಲಿರುವ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಬೀಟ್ ಪೊಲೀಸ್ ಇರ್ತಾರೆ, ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ, ಮತ್ತು ANM ಇರ್ತಾರೆ, ಮತ್ತು ನಮ್ಮ ವೈದ್ಯರು ಇರ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮ ಎಲ್ಲರೂ ಪ್ರತಿಯೊಬ್ಬರು ಒಂದು ಇದೊಂದು ಸಮಿತಿ ಇದೆ. ಈ ಕಾರ್ಯಪಡೆ ಸಮಿತಿಯಲ್ಲಿ ಇಷ್ಟು ಜನ ಇರ್ತಾರೆ. ಪ್ರತಿ ದಿನವೂ ಈ ಕಾರ್ಯಪಡೆ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಎಲ್ಲ ಆಗುಹೋಗುಗಳು ನಡೀತಾ ಇದೆ ಅನ್ನೋದು ಗಮನಿಸಬೇಕಾಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಕಾರ್ಯಪಡೆಯವರು ಪ್ರತಿ ದಿನ ಏನು ಹೊರದೇಶದಿಂದ ಯಾರು ಬರ್ತಾರೆ, ಯಾರು ಹೋಗ್ತಾ ಇದ್ದಾರೆ, ಹೊರ ರಾಜ್ಯದಿಂದ ಯಾರು ಬರ್ತಾರೆ, ಯಾರು ಹೋಗ್ತಾ ಇದ್ದಾರೆ, ಬೇರೆ ಊರಿನಿಂದ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಇದ್ರ ಮೇಲೆ ನಾವು ನಿಗಾವಹಿಸಬೇಕಾಗಿದೆ. ಅಂಥವ್ರು ಏನಾದರೂ ಕಂಡು ಬಂದರೆ ಅದನ್ನು ನೀವು ಗುರುತು ಮಾಡಬೇಕಾಗಿದೆ. ಆ ಗುರುತು ಮಾಡಿ ಅಂಥವ್ರಿಗೆ ನಾವು ಮನೆಯಲ್ಲಿ ನಿಗಾವಣೆ ಸ್ಥಿತಿಯಲ್ಲಿ ಇಡಬೇಕಾಗುತ್ತೆ, ಕ್ವಾರಂಟೈನು ಸ್ಥಿತಿಯಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ಈಗಿನ ಮಟ್ಟದಲ್ಲಿ ಈ ಕೊರೋನಾ ಸೋಂಕು ಅನ್ನೋದು 14 ದಿವಸ ಇತ್ತು, 14 ದಿವಸ ನಂತರ ಇದು ಸೋಂಕು ಹರಡಿರೋದು ಇನ್ನೂ ಆಗಿದೆ. ಈಗ 28 ದಿವಸ ಅಂತ ಹೇಳ್ತಾರೆ, 28 ದಿವಸ ನಂತರನೂ ಇದು ಸೋಂಕು ಹರಡಿರೋದು ಎಲ್ಲ ಇದರಿಂದ ಬಲ್ಲ ಮೂಲಗಳಿಂದ ದೃಢಪಟ್ಟಿದೆ, ದಾಖಲೆ ಮೂಲಕ ಇದಾಗಿದೆ. ಆದ್ದರಿಂದ ಇದು ಯಾವ ಸಮಯದಲ್ಲಿ ಹೇಗೆ ಬರುತ್ತೆ ಅನ್ನೋದು ನಾವು ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಜ್ವರ, ಕೆಮ್ಮು, ನೆಗಡೆ, ತಲೆಭಾರ, ಮತ್ತು ಹೊಟ್ಟೆ ನೋವು, ಬೇದಿ, ಕಾಲು ನೋವು, ಈ ಥರ ಎಲ್ಲಾನು ಹೇಳ್ತೀವಿ. ಈ ಎಲ್ಲ ಸಿಂಪ್ಟಮ್ಸ್ ಇದ್ರೂ ಇಲ್ಲದೆ ಹೋದ್ರೂ ಇನ್ನೊಂದು ರೀತಿಯಲ್ಲಿ ಸೋಂಕು ಹರಡುವ ರೀತಿಯಲ್ಲಿರುತ್ತೆ. ಇದಕ್ಕೆಲ್ಲ ಮೂಲ ಮದ್ದು ಮೂಲ ಅಂತಂದರೆ, ಇದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ನಾವು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕಾಗಿದೆ. ಇಲ್ಲಿ ಆದ್ದರಿಂದ ತಮ್ಮ ತಮ್ಮ ಮನೆಗಳಲ್ಲಿ ಇದ್ರ ಬಗ್ಗೆ ತಾವು ಗಮನಹರಿಸಬೇಕಾಗಿದೆ. ಈ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬೇಕಾಗಿದೆ.
ಮತ್ತು ನಾವು ಆರೋಗ್ಯನ ಕಾಪಾಡ್ಕೋಬೇಕು. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಕಾರ್ಯಪಡೆ ಸಮಿತಿ ಎಲ್ಲೆಲ್ಲಿ ವಯಸ್ಕರಿದ್ದಾರೆ ಅದನ್ನೆಲ್ಲ ಪಟ್ಟಿ ಮಾಡಬೇಕಾಗಿದೆ. ಮತ್ತು ಆ ಪಟ್ಟಿ ಮಾಡಿ ಆ ವಯಸ್ಕರ್ಗ ಆ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಅನ್ನೋದು ನಮ್ಮ ವೈದ್ಯರ ಮೂಲಕ, ನಮ್ಮ ಆಶಾ ಕಾರ್ಯಕರ್ತರ ಮೂಲಕ, ನಮ್ಮ ANM ಅವ್ರ ಮೂಲಕ ಅದನ್ನು ತಪಾಸಣೆ ಮಾಡಬೇಕಾಗಿದೆ. ಆ ಏನಾದರೂ ಅಂಥ ಸಮಯದಲ್ಲಿ ಏನು ಸೋಂಕು ಪೀಡಿತ ಅಂತ ಕಂಡು ಬಂದರೆ ಅವನಿಗೆ ತಕ್ಷಣವೇ ಶುಶ್ರೂಷೆ ಮಾಡುವ ದಿಸೆಯಲ್ಲಿ ನಾವು ಮುಂದುವರಿಬೇಕಾಗಿದೆ. ನೋಡಿ, ಇದು ಆದ್ದರಿಂದ ತಾವುಗಳು ದಯಮಾಡಿ ಇದನ್ನು ಗಮನಿಸಬೇಕಾಗಿದೆ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕಾಗಿದೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಚರಂಡಿ ಸ್ವಚ್ಛತೆ ಮಾಡಬೇಕಾಗಿದೆ, ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರು ಕೊಡಬೇಕಾಗಿದೆ, ಶುದ್ಧ ಕುಡಿಯುವ ನೀರು ಕೊಡಬೇಕಾಗಿದೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಹಾರ ಧಾನ್ಯ ಪಡಿತರ ಧಾನ್ಯ ವಿತರಣೆ ಬಗ್ಗೆ ಈಗಾಗಲೇ ಎಲ್ಲ ಕಡೆಯೂ ನಡೀತಾ ಇದೆ, ಅದು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಇವರೆಲ್ಲ. ಮತ್ತು ಅಲ್ಲಿ ಯಾವುದೇ ರೀತಿ ಗೊಂದಲ ಸೃಷ್ಟಿಯಾಗಿಲ್ಲ, ಎಲ್ಲರಿಗೂ ಪಡಿತರ ಧಾನ್ಯ ಸಿಗುವಂತೆ ಮಾಡ್ತಾ ಇದ್ದಾರೆ, ಅಲ್ಲಿ ಸಾಮಾಜಿಕ ಅಂತರ ಕಾಪಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ನೆರಳಿನ ವ್ಯವಸ್ಥೆ ಮತ್ತು ಕುಳಿತುಕೊಳ್ಳುವ ವಾಸನ ವ್ಯವಸ್ಥೆ ಮಾಡಬೇಕಾಗಿದೆ. ಜೊತೆಗೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದಾರಿಲ್ಲ ಅನ್ನೋದು ನೋಡಿ. ಅಲ್ಲಿ ಕುಡಿಯೋ ನೀರಿನ ಜೊತೆಗೆ ಅಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿಯಾಗಿ ಆ ವಾತಾವರಣ ಇದೆ ಅನ್ನೋದು ಗಮನಿಸಿ ಅಲ್ಲಿ ಗಮನಿಸಬೇಕಾಗುತ್ತೆ. ಪ್ರತಿಯೊಬ್ಬರು ಇದರಲ್ಲಿ ಭಾಗವಾಗಬೇಕು. ಏನು ಕಾರ್ಯಪಡೆಯೇ ಮಾಡಬೇಕನ್ನೋದೇನಿಲ್ಲ, ಸಾರ್ವಜನಿಕರು ಯಾರಿದ್ರೂ ನೀವು ಈ ರೀತಿ ಮಾಡಿಲ್ಲ ಇದನ್ನು ಮಾಡಿ ಅಂತಂದು ಕೇಳುವ ಹಕ್ಕಿದೆ. ಸೊ ಈ ರೀತಿಯಾಗಿ ನಾವು ಇನ್ನೂ ಅನೇಕ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ರೋಗ ಯಾವುದೇ ರೀತಿ ಹರಡುವ ಹಾಗೆ ನಾವು ನೋಡ್ಕೋಬೇಕಾಗಿದೆ. ಸ್ನೇಹಿತರೆ, ಬಂಧುಗಳೇ, ನಾಗರಿಕರೇ, ನನ್ನ ಸಾರ್ವಜನಿಕರೇ, ನಾನು ಪದೇ ಪದೇಯಾಗಿ ಕೈಮುಗಿದು ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ವೈದ್ಯರು, ಆಶಾ ಕಾರ್ಯಕರ್ತರು, ANMಗಳು ಊಟ ತಿಂಡಿ ಬಿಟ್ಟು ಎಲ್ಲನೂ ನಮಗೋಸ್ಕರ ಇವತ್ತು ಏನು ಸೋಂಕಿತ ಪೀಡಿತರ ಜೊತೆ ಇದ್ದಾರೆ, ಸೋಂಕು ಪೀಡಿತರ ಜೊತೆ ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಮಕ್ಕಳು ಅನ್ನದೇ, ತಂದೆ ತಾಯಿಗಳನ್ನದೇ, ಮತ್ತು ಇನ್ನೊಂದು ರೀತಿಯಲ್ಲಿ ಯಾವುದು ಇದು ಮನೆಗೆ ಹೋಗದೆ ಅವರು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಸೋಂಕಿತರಾಗಿದ್ದಾರೆ, ಈಗ ಅವರು ಸೋಂಕು ಪೀಡಿತರಾಗಿದ್ದಾರೆ, ಎಷ್ಟೋ ಜನ ವೈದ್ಯರು. ಹಾಗಾಗಿ ಅವರಿಗೆ ನಾವು ಭಾಳ ಪ್ರಶಂಸೆ ಮಾಡಬೇಕಾಗಿದೆ, ಮನ್ನಣೆ ಕೊಡಬೇಕಾಗಿದೆ. ಅವರ ಜೊತೆಯಲ್ಲಿ ಅವರ ಹೆಜ್ಜೆಗೆ ನಾವು ಹೆಜ್ಜೆ ಹಾಕಬೇಕಾಗಿದೆ. ಇಲ್ಲಿ ಪ್ರತಿಯೊಬ್ಬರು ಅರಿಬೇಕಾಗಿರೋದೇನು ಅಂತಂದರೆ, ನಾವು ಚೆನ್ನಾಗಿರಬೇಕು, ಇನ್ನು 10 ಜನನೂ ಚೆನ್ನಾಗಿರಬೇಕು ಸಿದ್ಧಾಂತದಲ್ಲಿ ಬದುಕಬೇಕಾಗಿದೆ. ಮೊದಲಿನಿಂದಲೂ ಅದೇ ರೀತಿ ಬರ್ತಾ ಇದೆ. ಏನಾದರೂ ಸಮಸ್ಯೆಗಳಿದ್ದರೆ, ಮತ್ತು ಗ್ರಾಮಗಳಲ್ಲಿ ಏನಾದರೂ ಸಮಸ್ಯೆಗಳಿದೆ, ನನ್ನ ದೂರವಾಣಿ ಸಂಖ್ಯೆ 9480862100 ಈ ನನ್ನ ಜಂಗಮವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಮತ್ತು ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ನನಗೆ ಸಂಪರ್ಕ ಮಾಡಬಹುದು. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಪಡಿತರ ಚೀಟಿ ಸಂಬಂಧ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಬಂದರೆ ನನ್ನ ನೇರವಾಗಿ ಅಥವಾ ಜಂಗಮವಾಣಿ ಮೂಲಕ ಆಗಲಿ ದೂರವಾಣಿ ಮೂಲಕ ಆಗಿರಲಿ ನನ್ನ ಸಂಪರ್ಕ ಮಾಡ್ಕೋಬೋದು ಅಂತ ಎಷ್ಟು ನನಗೆ ಅವಕಾಶ ಮಾಡಿಕೊಟ್ಟ ಸುದ್ದಿ ಬಿಡುಗಡೆ ಪತ್ರಿಕೆಗೆ ವಂದಿಸುತ್ತಾ, ತಾವುಗಳು ಈ ಪತ್ರಿಕೆಯನ್ನು ಎಲ್ಲರಿಗೂ ಹಂಚಿ, ಮತ್ತು ಏನು ಇದರಿಂದ ಅನುಕೂಲ ಆಗ್ತಾ ಇದೆ ಮತ್ತು ಇದರಿಂದ ಅನಾನುಕೂಲಗಳು ಏನಾದರೂ ಇದ್ದರೆ ದಯಮಾಡಿ ಸುದ್ದಿ ಪತ್ರಿಕೆಯವರನ್ನು ನನಗೆ ತಿಳಿಸ್ಬೇಕಂತ